ಪ್ರಾದೇಶಿಕ ಪಕ್ಷದ ರೂವಾರಿ ದೊಡ್ಡಗೌಡರು ಇವತ್ತು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನೀವು ನೋಡಿದಂತಹ ಅಂದರೆ 60-70 ವರ್ಷದಿಂದ ಚುನಾವಣೆಗಳನ್ನ ನೋಡ್ಕೊಂಡು ಬಂದಿದ್ದೀರಾ, ಈ ಚುನಾವಣೆಗೂ ಹಿಂದಿನ ಚುನಾವಣೆಗಳಿಗೆ ಏನಾದರೂ ವ್ಯತ್ಯಾಸ ಅನ್ನಿಸ್ತಿದೆಯಾ, ತುಂಬ ಬದಲಾವಣೆ ಆಗಿದೆಯಾ ಅಂತ? ಈ ಚುನಾವಣೆ ಕುಮಾರಸ್ವಾಮಿಯರ ನೇತೃತ್ವದಲ್ಲಿ ಯಾವ ಪಂಚರತ್ನ ಕಾರ್ಯಕ್ರಮ ಇದೆ, ಪ್ರತಿ ಗ್ರಾಮ ಪಂಚಾಯತಿನಲ್ಲಿ 30 ಬೆಡ್ಡಿನ ಹಾಸ್ಪಿಟ್ಲು, ಇವತ್ತು ಅಲ್ಲಿ 3 ಜನ ಡಾಕ್ಟರ್ಸು ಯಾವುದೇ ಥರ ಡಯಾಲಿಸಿಸ್ ಮಾಡೋದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲದ ಸೌಲಭ್ಯನ ಕೊಡ್ತಕ್ಕಂಥದ್ದು, ಸ್ಕೂಲ್ಗಳನ್ನು ಪ್ರತಿ ಪಂಚಾಯತಿನಲ್ಲಿ ಸ್ಕೂಲ್ಗಳು ಯಾವ ರೀತಿ ವಿದ್ಯಾಭ್ಯಾಸ ಕೊಡು, ಹೀಗೆ 5 ಯೋಜನೆಗಳನ್ನು ಏನವರು ಮಾಡಿದ್ದಾರೆ. ಪ್ರತಿ ಪಂಚಾಯತಿಗೆ ಒಂದೊಂದು ಕ್ಲಸ್ಟರು ನಿರುದ್ಯೋಗದ ಸಮಸ್ಯೆನ ಬಗ್ಗೆ ಹೇಳ್ತಾ ಹೋದರೆ ತುಂಬ ವಿಷಯಗಳಿದೆ. ಆದ್ದರಿಂದ ಹಿಂದಿನ ವಿಷಯಕ್ಕೂ ಇವತ್ತು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನು ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ, ಇದು ಅತ್ಯಂತ ಶ್ರೇಷ್ಠವಾದ ವಿನೂತನವಾದ ಕಾರ್ಯಕ್ರಮ. ಹಿಂದೂಸ್ತಾನದಲ್ಲಿ ಯಾವುದೇ ಪ್ರಾದೇಶಿಕ ಪಕ್ಷ ಇಂಥ ಕಾರ್ಯಕ್ರಮಗಳನ್ನು ರೂಪಿಸಿಲ್ಲ. ಆದ್ದರಿಂದ ಇವತ್ತು ಒಂದು ಪ್ರಾದೇಶಿಕ ಪಕ್ಷದ ಮುಖಂಡನಾಗಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೀತಾ ಇದೆ, ನನ್ನ ರಾಜ್ಯದ ಜನತೆ ಅವರಿಗೆ ಯಾವುದೇ ಸಂಶಯ ಇಲ್ಲದೆ ಆಶೀರ್ವಾದ ಮಾಡುತ್ತಾರೆ. ಈ ಇಳಿ ವಯಸ್ಸಲ್ಲೂ ಯುವಕರಂತೆ ಇಡೀ ರಾಜ್ಯ ಸುತ್ತಿದ್ರಿ, ಜೊತೆಗೆ ಯುವಕರಿಗೆ ಒಂದು ಬೂಸ್ಟ್ ಅನ್ನ ತಂದ್ಕೊಟ್ರಿ. ಸೊ ಒಂದಿಷ್ಟು ಜನ ದೊಡ್ಡಗೌಡರು ಇಳಿ ವಯಸ್ಸಲ್ಲೂ ಕೂಡ ರಾಜ್ಯ ಸಂಚಾರ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರು ಸರ್. ಇದು ರಾಜಕೀಯದ ಪ್ರಶ್ನೆ ಅಲ್ಲ, ನನ್ನ ರಾಜ್ಯದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ದೇವರು ಎಲ್ಲಿವರೆಗೂ ನನಗೆ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಆಯುಷ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ದೇವರು ನನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು 8 ದಿನ ಆಯುಷ್ ಕೊಟ್ಟಿದ್ದಾನೋ 8 ದಿನ ಶಕ್ತಿ ಮೀರಿ ನನ್ನ ರಾಜ್ಯದ ಹಕ್ಕನ್ನು, ನನ್ನ ಜನತೆ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ವಯಸ್ಸಿನ ಪ್ರಶ್ನೆ ಅಲ್ಲ, ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಮತ್ತೊಮ್ಮೆ ನನ್ನ ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಮರೆಯಬೇಡಿ, 10 ತಾರೀಕು ದಯಮಾಡಿ ಮರೀಬೇಡಿ, ಒಂದು ಪ್ರಾದೇಶಿಕ ಪಕ್ಷ ಉಳಿಸಿ ಬೆಳೆಸಿ. ಇವತ್ತು ಪ್ರಾದೇಶಿಕ ಪಕ್ಷ ಪಕ್ಕದ ರಾಜ್ಯದಲ್ಲಿ ಹೇಗೆ ಅವ್ರ ಹಕ್ಕನ್ನು ಚಲಾಯಿಸಿಕೊಳ್ತಾ ಇದ್ದಾರೆ. ನಾವು ತೆರಿಗೆ ಹೆಚ್ಚು ಕೊಡ್ತೇವೆ, ಆದರೆ ನಮಗೆ ಕೇಂದ್ರದಿಂದ ಬರೋ ಅನುದಾನ ಬಹಳ ಕಡಿಮೆ. ನಾವು ಯಾವುದೇ ಕಾರಣದಿಂದ ಅನವಶ್ಯಕ್ಕೂ ಒಬ್ಬರ ಮೇಲೆ ಆಪಾದನೆ ಮಾಡೋದಿಲ್ಲ. ಈ ವಾಸ್ತವಾಂಶವನ್ನು ಹೇಳ್ತಾ ಇದ್ದೇನೆ, ನನ್ನ ರಾಜ್ಯದ ಜನತೆಗೆ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಗುರುತು ಇವತ್ತು ಭತ್ತದ ಹೊರೆಯನ್ನು ಹೊತ್ತಿರತಕ್ಕಂಥ ತಾಯಿ ಅನ್ನಪೂರ್ಣೇಶ್ವರಿ ಗುರುತು, ಮರಿಬೇಡಿ. 10 ತಾರೀಕು ಮತಯಾಚನೆ ಕೊಟ್ಟು ಆಶೀರ್ವಾದ ಮಾಡಿ ಪಕ್ಷವನ್ನು ಉಳಿಸಿ ಬೆಳೆಸಿ ಕುಮಾರಸ್ವಾಮಿಯವರ ಪಂಚಯಾತ್ರೆ ಏನು ಪಂಚರತ್ನ ಯಶಸ್ವಿಯಾಗಿ ನಡೆಯುತ್ತೆ, ಯಾವುದೇ ಸಂಶಯ ಇಲ್ಲ. ನಾನು ಕೊನೆಯವರೆಗೂ ನನಗೇನು ಆಯುಷ್ ಕೊಟ್ಟಿದ್ದಾನು, ನಾನು ಈ ರಾಜ್ಯಕ್ಕೋಸ್ಕರ ಕೈಲಾದ ಮಟ್ಟಿಗೆ ಹೋರಾಟ ಮಾಡಿ ನನ್ನ ಜನತೆಯ ಋಣವನ್ನು ತೀರಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ಪ್ರತಿಯೊಬ್ಬರೂ ದಯಮಾಡಿ ಈ ಪಕ್ಷವನ್ನು ಉಳಿಸ್ತಕ್ಕಂಥದಕ್ಕೆ ತಾವ್ಯಾರೂ ಮರಿಬೇಡಿ. 10 ತಾರೀಕು ನಮ್ಮಲ್ಲಿ ಬಹಳ ಹೃದಯಪೂರ್ವಕವಾಗಿ ಕೈಮುಗಿದು ಕೇಳಿಕೊಳ್ತೇನೆ, ದಯಮಾಡಿ 10 ತಾರೀಕು ಸಹಾಯ ಮಾಡಿ ಈ ಪಕ್ಷ ಅಧಿಕಾರಕ್ಕೆ ತನ್ನಿ. ನೀವು ಆ ಶಕ್ತಿ ನಿಮ್ಮಲ್ಲಿದೆ, ಆ ಸಹಾಯ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ
ಸರ್ವರಿಗೂ ನಮಸ್ಕಾರ ಮಾಡ್ತೀನಿ. ಕೊನೆ ಪ್ರಶ್ನೆ ಸರ್, ಯಾವುದೇ ರಾಷ್ಟ್ರೀಯ ಪಕ್ಷಗಳು ಏನೇ ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡಲಿಲ್ಲ. 123 ಸೀಟ್ ಬರೋದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡಿದ್ವಿ. ಇದಿಷ್ಟು ದೇವೇಗೌಡರ ಮಾತು. ಕ್ಯಾಮರಾಮನ್ ಓಂ ಪ್ರಕಾಶ್ ಜೊತೆ ದೀಪಾ ಕುಕ್ವಾಡ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು.